ಅಯೋಧ್ಯೆ ಇದು ಪ್ರಾರಂಭ. ನಾನು ಹೇಳಿದ್ರಿಂದ ಕೆಲವೊಬ್ಬರಿಗೆ ಪಾಪ ನೀವು ಗೊತ್ತಿದೆ. ಪಾಪ ಎಲ್ಲೆಲ್ಲ ಹೊರತೋಗಿದೆ, ಅಯೋಧ್ಯೆ ಪ್ರಾರಂಭ. ಅಭಿನಂದನದಲ್ಲಿ ಕಾಶಿ ಇದೆ, ಮಥುರಾ ಇದೆ. ಈ ದೇಶದ ಮೂಲೆ ಮೂಲೆಗಳಲ್ಲಿ ಎಲ್ಲೆಲ್ಲಿ ಅಪಮಾನ ಆಗಿದೆಯೋ ಆ ಎಲ್ಲ ಅಪಮಾನದ ಕಲ್ಲುಗಳು ಕಾಯ್ತಾ ಕೂತ್ಕೊಂಡಿದ್ದಾವೆ. ನಮಗೆ ಮುಕ್ತಿ ಬೇಕು, ನಮಗೆ ಮುಕ್ತಿ ಬೇಕು ಅಂತ ಎಲ್ಲಿ ತನಕ ಅದು ಆಗೋದಿಲ್ಲ ಅಲ್ಲಿ ತನಕ ಹಿಂದೂ ಸಮಾಜ ಇನ್ನು ವಿರಮಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ರಣಭೈರವ ಎದ್ದಾಗಿದೆ. ಈ ಹಿಂದೂ ಸಮಾಜ ಇದು ರಣಭೈರವನ ಅವತಾರ. ಒಮ್ಮೆ ಎದ್ರೆ ರಣಭೈರವ, ಮಲಗಿದ್ರೆ ಕುಂಭಕರ್ಣ. ಇವತ್ತು ಎಂತಾಗಿದೆ, ಆ ಜಾತಿ ಗೀತಿ ಆ ಸಣ್ಣ ಗೆರೆಗಳನ್ನೆಲ್ಲ ಬಿಟ್ಟು ದೊಡ್ಡದಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ತನ್ನ ಮೂಲ ಸ್ವಭಾವದ ಜೊತೆಗೆ ಹಿಂದೂ ಸಮಾಜ ಎದ್ದೆತ್ಕೊಂಡಿದೆ ಇವತ್ತು. ಅದರ ಜೊತೆಗೆ ಮಹಾಸಂಗ್ರಾಮ ಬರ್ತಾ ಇದೆ, ಮಹಾಸಂಘರ್ಷ. ಅಮಿತ್ ಶಾ ಅವರು ಪ್ರಮುಖರನ್ನ ಸೇರಿಸ್ಕೊಂಡು ಒಂದು ಮಾತನ್ನ ಹೇಳಿದ್ರು, ಈ ಬಾರಿಯ ಗೆಲುವು ಹೇಗಿರಬೇಕು ಅಂತಂದ್ರೆ ಮುಂದಿನ ದಿನದಲ್ಲಿಯೂ ಕೂಡ ಈ ದಾಖಲೆಯನ್ನು ಅಳಿಸ್ಲಿಕ್ಕೆ ನಮ್ಮ ಹತ್ರ ಆಗ್ಬಾರ್ದು. ದೇಶಕ್ಕೋಸ್ಕರ ಗೆಲ್ಲಬೇಕು, ನಮ್ಗೆ ಆ ರೀತಿ ಗೆಲುವು ಬೇಕು. ನಮ್ಮ ವಿರೋಧಿಗಳು ಕೇವಲ ಸೋಲಬಾರದು, ಬದಲಾಗಿ ಮುಂದಿನ ದಿವಸದಲ್ಲಿ ತಮ್ಮ ಗುರುತನ್ನು ಮರೆತು ಬಿಡಬೇಕು, ಗುರುತನ್ನು ಮರೆತು ಬಿಡಬೇಕು. ಹಳೆಯ ದಾಖಲೆಯನ್ನ ಅಳಿಸಿ ಹೊಸ ದಾಖಲೆಯನ್ನ ನಾವು ನಿರ್ಮಾಣ ಮಾಡಬೇಕು. ಬಂದ್ಮೇಲೆ ಇತ್ತೀಚೆಗೆ ಚರ್ಚೆ ನಡೆದಿದೆ ನನ್ನ ಬಗ್ಗೆ, ನಾನು ಹಾಗಂದೆ ಹೀಗಂದೆ. ನಮ್ಮಮ್ಮ ನನಗೆ ಬಾಟ್ಲಿ ಹಾಲು ಕುಡಿಸಿ ಬೆಳೆಸಿಲ್ಲ, ಎದ್ದೆ ಹಾಲು ಕುಡಿಸಿ ಬೆಳೆಸಿದ. ಬಾಟ್ಲಿ ಹಾಲು ಕುಡಿದು ಬೆಳೆದವನಲ್ಲ ನಾನು. ನನ್ನ ಅಮ್ಮನ ಬಗ್ಗೆ, ನನ್ನ ರಕ್ತದ ಬಗ್ಗೆ ನನ್ನ ಗೌರವ ಇದೆ. ಇದರ ಬಗ್ಗೆ ಯಾವನೇ ಮಾತಾಡಿದ್ರು ಕೂಡ ಹುಷಾರು, ಈ ಜನ್ಮದಲ್ಲಿ ಸುಮ್ಮನಿರ್ಲಿಕ್ಕೆ ಆಗುದಿಲ್ಲ. ಹಿಂದೂ ಸಮಾಜದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ದೇವಸ್ಥಾನಗಳ ಬಗ್ಗೆ, ರಾಮನ ಬಗ್ಗೆ, ನಮ್ಮ ಹಿರಿಯರ ಬಗ್ಗೆ ಏನು ಅವಹೇಳನದ ಮಾತುಗಳು, ಏನು ಅವಹೇಳನದ ಮಾತುಗಳು, ಇದನ್ನ ಈ ಜನ್ಮದಲ್ಲಿ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಮೈಸೂರು ಕರಡಿಯಲ್ಲಿ ಬೆಳೆದಿದ್ದರೆ ನಾನು ಮೈಸೂರು ಕರಡಿಯಲ್ಲೇ ಬೆಳೆದು, ಅದೇ ಕರಡಿಗಳಲ್ಲೇ ನಾನು ಕುಸ್ತಿ ಆಡಿದ್ದೀನಿ, ನಮಗೂ ಗೊತ್ತಿಲ್ಲ. ನಮ್ಮವರಿಗೆ ಏಕ ವಚನದಲ್ಲಿ ಮಾತಾಡಿದ್ರೆ ನಾವು ಹೇಗೆ ಮಾತಾಡಬೇಕು, ತಪ್ಪ ಅಥವಾ ಹಾಗೆ ಮಾಡಬಾರ್ದಿತ್ತು ಹೀಗ್ ಮಾಡಬಾರ್ದಿತ್ತು? ಯುದ್ಧ ಭೂಮಿಯಲ್ಲಿ ಶಾಸ್ತ್ರೀಯ ಸಂಗೀತಕ್ಕೂ ಭರತನಾಟ್ಯಕ್ಕೂ ಅವಕಾಶ ಇಲ್ಲ. ಇಲ್ಲಿಯ ಭಾಷೆ ಬೇರೆ ಇರುತ್ತೆ, ಈ ಭಾಷೆಯ ಓದ ಬೇರೆ ಇರುತ್ತೆ. ಯುದ್ಧ ಭೂಮಿಯಲ್ಲಿ ಹೇಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು. ಅಲ್ಲಿ ಹೋಗಿ ಭರತನಾಟ್ಯ ಮಾಡ್ತಾ ಕೂತ್ಕೊಂಡ್ರೆ ನಾನು ಬದುಕಲಿಕ್ಕೆ ಆಗೋದಿಲ್ಲ, ಶಾಸ್ತ್ರೀಯ ಸಂಗೀತ ಹೇಳಿದ್ರೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಂಧುಗಳೇ, ನನಗೆ ಓಟು ಕೊಟ್ಟಿರೋದು ನೀವು. ನೀವು ಕೊಟ್ಟಿರೋ ಓಟಿಗೆ ಸ್ವಾಭಿಮಾನದ ತೈಲವನ್ನ ಎರಡು ನೀವು ಕೊಟ್ಟಿದ್ರಿ ಅಂತಾದ್ರೆ ನಾನು ಹೇಳಿದ್ದು ಸರಿ.